ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಹರಿಸ್ವಾಮಿ ಎಂಬ ಕಥೆಯನ್ನು ಕೇಳೋಣ ತ್ರಿವಿಕ್ರಮ ಮುತ್ತುಗದ ಮರದ ಬಳಿಗೆ ಬಂದು ಯಾವ ಮಾತು ಆಡದೆ ಸಾಹಸ ಮಾಡಿ ಬೇತಾಳನನ್ನು ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ನಡೆದ ಆಗ ಬೇತಾಳ ಅಯ್ಯ ವಿಕ್ರಮ ವೃಥಾ ನನ್ನನ್ನ ಆ ದುಷ್ಟ ಮುನಿಯ ಬಳಿಗೆ ಒಯ್ತಾ ಇದ್ದೀಯ ನಿನಗೆ ಈ ಕಷ್ಟ ಬರಬಾರದಿತ್ತು ದಾರಿಯೋ ಕಲ್ಲು ಮುಳ್ಳು ಹಾದಿ ನಾನೋ ಭಾರ ನಿನ್ನ ಮನಸ್ಸು ಬಾಧಿಸಲ್ಪಟ್ಟಿದೆ ಇಗೋ ನಿನ್ನ ಮನಸ್ಸಂತೋಷಕ್ಕಾಗಿ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ಕಥೆಯನ್ನು ಆರಂಭಿಸ ಉಜ್ಜಯಿನಿ ನಗರ ಅತ್ಯಂತ ಸುಂದರವಾದಂತಹ ನಗರ ಪಂಡಿತರಿಗೂ ವ್ಯಾಪಾರಿಗಳಿಗೂ ಆಶ್ರಯ ನೀಡಿದ್ದಂತಹ ಆ ನಗರವನ್ನು ಸೇನಾ ಎಂಬುವ ರಾಜ ಆಳ್ತಾ ಇದ್ದ ಅವನ ಮಂತ್ರಿಯೇ ಹರಿಸ್ವಾಮಿ ಅವನಿಗೆ ದೇವಸ್ವಾಮಿ ಅನ್ನತಕ್ಕಂತಹ ಮಗನು ಸೋಮಪ್ರಭೆ ಅನ್ನುವ ಮಗಳು ಇದ್ರು ರಾಜ್ಯದಲ್ಲಿ ಸುಖ ಶಾಂತಿಗಳು ಲಭಿಸಿದ್ವು ಮಂತ್ರಿ ಹರಿಸ್ವಾಮಿ ತನ್ನ ಮಗಳು ಯುವತಿ ಸೋಮಪ್ರಭೆಯನ್ನು ಉತ್ತಮ ವರನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಸಿದ್ಧನಾದ ಸೋಮಪ್ರಭೆ ತನ್ನನ್ನು ಒಬ್ಬ ವೀರನಿಗಾಗಲಿ ಇಲ್ಲವೇ ಒಬ್ಬ ಜ್ಞಾನಿ ಇಲ್ಲವೇ ವಿಜ್ಞಾನಿಗಾಗಲಿ ಕೊಟ್ಟು ಮದುವೆ ಮಾಡಿಕೊಡಬೇಕೆಂದು ತನ್ನ ತಂದೆ ತಾಯಿಗಳಿಗೂ ಅಣ್ಣನಿಗೂ ಹೇಳಿದ್ಲು ಹರಿಸ್ವಾಮಿಯು ಮಗಳ ಅಭಿಪ್ರಾಯದಂತೆ ಅಂತಹ ಗಂಡನ್ನೇ ಹುಡುಕುತ್ತ ಇದ್ದ ಒಂದು ದಿನ ಕಾರ್ಯಾರ್ಥವಾಗಿ ಹರಿಸ್ವಾಮಿಯು ದಕ್ಷಿಣ ದೇಶದ ರಾಜನ ಬಳಿಗೆ ಹೋಗಿದ್ದ ಅಲ್ಲಿಗೆ ಬಂದಿದ್ದ ಒಬ್ಬ ಬ್ರಾಹ್ಮಣನು ತಾನು ಸೋಮ ಪ್ರಭೆಯನ್ನ ಮದುವೆಯಾಗುವುದಾಗಿ ಹೇಳಿದ ಹರಿಸ್ವಾಮಿ ತನ್ನ ಮಗಳ ಬಯಕೆಯನ್ನು ನೆನಪು ಮಾಡಿಕೊಂಡು ಆ ಬ್ರಾಹ್ಮಣನಿಗೆ ನೀನೇನು ವೀರನೇ ಜ್ಞಾನಿಯೇ ಇಲ್ಲವೇ ವಿಜ್ಞಾನಿಯೇ ಈ ಮೂವರಲ್ಲಿ ಯಾರಿಗಾದರೂ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ ಆ ಬ್ರಾಹ್ಮಣನು ಒಬ್ಬ ವಿಜ್ಞಾನಿ ಆಗಿದ್ದ ಅದನ್ನು ಸಮರ್ಥಿಸುವ ಸಲುವಾಗಿ ಅವನು ಹರಿಸ್ವಾಮಿಯನ್ನು ಒಂದು ಆಕಾಶಗಾಮಿಯಾದ ರಥದಲ್ಲಿ ಕೂರಿಸಿಕೊಂಡು ಕರೆದೊಯ್ದ ರಥವು ಸ್ವರ್ಗಾದಿ ಲೋಕಗಳನ್ನ ಸಂಚರಿಸಿ ಉಜ್ಜಯಿನಿಯನ್ನ ತಲುಪಿತು ಹರಿಸ್ವಾಮಿಗೆ ಇದರಿಂದ ಸಂತೋಷ ಆಗಿ ಆ ಬ್ರಾಹ್ಮಣನಿಗೆ ಸೋಮಪ್ರಭೆಯನ್ನ ಅಂದಿನಿಂದ ಏಳು ದಿನದ ಏಳನೇ ದಿನದಂದು ಮದುವೆ ಮಾಡಿಕೊಡುವುದಾಗಿ ಹೇಳಿದ ಹರಿಸ್ವಾಮಿ ಉಜ್ಜಯಿನಿಗೆ ಹಿಂದಿರುಗಿದ ಸಮಯದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಉಜ್ಜಯಿನಿಯಲ್ಲಿಯೇ ಇದ್ದ ಹರಿಸ್ವಾಮಿಯ ಮಗ ದೇವಸ್ವಾಮಿಯನ್ನು ಕಂಡು ತನಗೆ ಸೋಮಪ್ರಭೆಯನ್ನು ಮದುವೆ ಮಾಡಿಕೊಡು ಎಂಬುದಾಗಿ ಕೇಳಿದ ಅದಕ್ಕೆ ದೇವಸ್ವಾಮಿಯು ಆ ಬ್ರಾಹ್ಮಣನನ್ನು ಅವನೇನು ಜ್ಞಾನಿಯೋ ವಿಜ್ಞಾನಿಯೋ ಇಲ್ಲವೇ ಶೂರನೋ ಅಂತ ಪ್ರಶ್ನಿಸಿದ ತಾನೊಬ್ಬ ಶೂರ ಅಂತ ಹೇಳಿದಂತಹ ಬ್ರಾಹ್ಮಣ ತನ್ನಲ್ಲಿ ಇದ್ದ ಶಸ್ತ್ರಾಸ್ತ್ರಗಳಿಂದ ಕೆಲವು ಚಮತ್ಕಾರಗಳನ್ನು ಪ್ರದರ್ಶಿಸಿದ ಸಂತೋಷಗೊಂಡಂತಹ ಸೋಮಪ್ರಭೆಯ ಅಣ್ಣ ಅವನನ್ನ ಒಪ್ಪಿಸಿಕೊಂಡು ಅಂದಿನಿಂದ ಏಳನೆಯ ದಿನ ತನ್ನ ತಂಗಿಯನ್ನ ಅವನಿಗೆ ಮದುವೆ ಮಾಡಿಕೊಡುವುದಾಗಿ ತಿಳಿಸಿದ ಅದೇನು ಕಾಕತಾಳಿಯ ನ್ಯಾಯವೋ ಅನ್ನುವ ಹಾಗೆ ಅಂದೆ ಇನ್ನೊಬ್ಬ ಬ್ರಾಹ್ಮಣ ಸೋಮಪ್ರಭೆಯ ತಾಯಿಯನ್ನ ಕಂಡ ಆ ಬ್ರಾಹ್ಮಣ ಸಕಲ ವೇದಗಳನ್ನು ಭೂತ ಭವಿಷ್ಯತ್ತುಗಳನ್ನು ತಿಳಿದ ಜ್ಞಾನಿ ಆಗಿದ್ದ ಅವನ ವಾಕ್ ಪ್ರೌಢಿಮೆ ವಿಷಯಜ್ಞಾನ ಎಲ್ಲವನ್ನೂ ಗಮನಿಸಿದ ಸೋಮಪ್ರಭೆಯ ತಾಯಿ ತನ್ನ ಮಗಳಿಗೆ ಅಂದಿನಿಂದ ಏಳನೆಯ ದಿನಕ್ಕೆ ಸರಿಯಾಗಿ ಅವನನ್ನೇ ತಂದುಕೊಳ್ಳುವುದಾಗಿ ಮಾತು ಕೊಟ್ಲು ಈ ಮೂವರು ತಾವು ಕಂಡ ಬ್ರಾಹ್ಮಣರಿಗೆ ಸೋಮಪ್ರಭೆಯನ್ನ ಕೊಡುವುದು ಪರಸ್ಪರ ಒಬ್ಬರಿಗೊಬ್ಬರು ಆ ವಿಷಯ ತಿಳಿದಿರಲಿಲ್ಲ ಹರಿಸ್ವಾಮಿ ದೇವಸ್ವಾಮಿ ಹಾಗೂ ಸೋಮಪ್ರಭೆಯ ತಾಯಿ ಮೂವರೂ ಕಲೆತಾಗ ವಿಷಯ ಹೊರಕ್ಕೆ ಬಂತು ಮೂವರು ತಾವು ಮಾತು ಕೊಟ್ಟಿರುವ ಬಗೆಗೆ ಹೇಳಿಕೊಂಡ್ರು ಇದೀಗ ಹರಿಸ್ವಾಮಿಗೆ ಚಿಂತೆ ಹತ್ಕೊಂಡಿತು ಹಾಗೂ ಹೀಗೂ ಏಳನೆಯ ದಿನ ಪ್ರಾಪ್ತವಾಗಿ ಮೂವರೂ ಬ್ರಾಹ್ಮಣರು ಹರಿಸ್ವಾಮಿ ಮನೆಗೆ ಬಂದು ಸೋಮಪ್ರಭೆಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಕೇಳಿದರು ಒಂದು ಹೆಣ್ಣಿಗೆ ಒಂದು ಗಂಡು ತಾನೇ ಮೂವರಿಗೆ ಹೇಗೆ ವಿವಾಹ ಮಾಡಿಕೊಡೋದಕ್ಕೆ ಸಾಧ್ಯ ಹರಿಸ್ವಾಮಿ ಪರಿತಪಿಸ್ತಾ ಇರಬೇಕಾದ್ರೆ ಇನ್ನೊಂದು ಸಂಗತಿ ಕಾದಿತ್ತು ಸೋಮಪ್ರಭೆ ಎಲ್ಲೋ ಕಾಣೆಯಾಗಿಲ್ಲ ಹರಿಸ್ವಾಮಿ ಜ್ಞಾನಿಯಾದಂತಹ ಬ್ರಾಹ್ಮಣನನ್ನು ಕರೆದು ನೋಡಯ್ಯ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅವಳು ಎಲ್ಲಿಗೆ ಹೋಗಿದ್ದಾಳೆ ಹೇಳಬಲೆಯಾ ಅಂತ ಕೇಳಿದ ಜ್ಞಾನಿಯಾದ ಬ್ರಾಹ್ಮಣನು ಕೆಲಕ್ಷಣಗಳಲ್ಲೇ ಸ್ವಾಮಿ ನಿಮ್ಮ ಮಗಳನ್ನ ಒಬ್ಬ ರಾಕ್ಷಸ ಕದ್ದು ತಾನು ವಾಸವಾಗಿರುವ ವಿಂಧ್ಯ ಪರ್ವತದ ಕಾಡಿನ ತನ್ನ ಮನೆಯಲ್ಲಿ ಅಡಗಿಸಿ ಇಟ್ಟಿದ್ದಾನೆ ಅಂತ ಹೇಳಿದ ಹರಿಸ್ವಾಮಿ ಕಂಗಾಲಾಗಿ ಮಗಳ ಸ್ಥಿತಿಯನ್ನ ಆಲೋಚಿಸಿ ವ್ಯಥೆ ಪಡ್ತಾ ಕುಳಿತುಬಿಟ್ಟ ಆಗ ಅಲ್ಲೇ ಇದ್ದಂತಹ ವಿಜ್ಞಾನಿಯು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಬಿದ್ದು ನೇರ ತನ್ನ ರಥದಲ್ಲಿ ರಾಕ್ಷಸ ಇದ್ದ ಕಾಡಿಗೆ ಹೋದ ಹಾಗೆ ಹೋಗುವಾಗ ಜೊತೆಯಲ್ಲಿ ಶೂರನಾಗಿದ್ದ ಬ್ರಾಹ್ಮಣನನ್ನು ಕರೆದುಕೊಂಡು ಹೋದ ರಾಕ್ಷಸ ಇದ್ದ ಜಾಗ ಪತ್ತೆ ಮಾಡಿದ ಆಗ ಶೂರ ಬ್ರಾ ಶೂರ ಶೂರಬ್ರಾಹ್ಮಣ ರಾಕ್ಷಸನೊಡನೆ ಹೋರಾಡಿ ಅವನನ್ನು ಕೊಂದು ಸೋಮಪ್ರಭೆಯನ್ನು ಬಿಡಿಸಿದ ವಿಜ್ಞಾನಿ ಬ್ರಾಹ್ಮಣನ ಬಳಿಕ ಸೋಮಪ್ರಭೆ ಹಾಗೂ ಶೂರ ಬ್ರಾಹ್ಮಣನನ್ನು ರಥದಲ್ಲಿ ಕೂರಿಸ್ಕೊಂಡು ಹರಿಸ್ವಾಮಿಯ ಬಳಿಗೆ ಕರ್ಕೊಂಡು ತಂದ ಹರಿಸ್ವಾಮಿಗೆ ಸೋಮಪ್ರಭೆಯನ್ನು ಕಂಡು ಆನಂದ ಉಕ್ಕಿ ಬಂದಿತು ಲಗ್ನದ ಮುಹೂರ್ತ ಸಮೀಪಿಸ್ತಾ ಇದ್ದಂತೆಯೇ ಮೂವರು ಬ್ರಾಹ್ಮಣರಲ್ಲಿ ಯಾರು ಸೋಮಪ್ರಭೆಯನ್ನು ಮದುವೆಯಾಗಬೇಕು ಅನ್ನೋದ್ರ ಬಗ್ಗೆ ಜಗಳ ಹುಟ್ಟಿತು ಸೋಮಪ್ರಭೆ ಎಲ್ಲಿದ್ದಾಳೆ ಅನ್ನೋದನ್ನು ನಾನು ತಾನೇ ಹೇಳಿದ್ದು ಆದ್ದರಿಂದ ಅವಳನ್ನು ನಾನು ಮದುವೆಯಾಗುವುದೇ ಸರಿ ಅಂತ ಜ್ಞಾನಿ ಬ್ರಾಹ್ಮಣ ಹೇಳಿದರೆ ವಿಜ್ಞಾನಿಯು ನೀನೇನೋ ಆಕೆ ಎಲ್ಲಿದ್ದಾಳೆ ಅಂತ ಹೇಳಿಬಿಟ್ಟೆ ಆದರೆ ನನ್ನ ರಥ ಇಲ್ಲದೆ ಇದ್ದರೆ ಬೇಗನೆ ಹೋಗಿ ಅವಳನ್ನು ಕರ್ಕೊಂಡು ಬರೋದಕ್ಕೆ ಆಗ್ತಾ ಇತ್ತಾ ಅಂದ ಹೀಗಾಗಿ ಅವಳು ನನ್ನವಳೇ ಆಗಬೇಕು ಅಂತ ಕೊಟ್ಟಿರ್ದ ಆಗ ಶೂರನಾದ ಬ್ರಾಹ್ಮಣನು ನೀವಿಬ್ಬರೂ ಹೇಳಿದ್ದು ಸರಿನೇ ಆದರೆ ನ್ಯಾಯವಾಗಿ ಸೋಮಪ್ರಭೆ ನನ್ನನ್ನ ಮದುವೆ ಆಗೋದೇ ಸೂಕ್ತ ಅವಳನ್ನು ಬಚ್ಚಿಟ್ಟಿದ್ದ ರಾಕ್ಷಸನನ್ನು ಕೊಂದದ್ದು ನಾನು ಹಾಗೆ ನಾನು ಅವನನ್ನು ಕೊಲ್ಲದೇ ಇದ್ದಿದ್ದರೆ ಹೇಗೆ ಅವಳನ್ನು ಕರ್ಕೊಂಡು ಬರಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ದರಿಂದ ಸೋಮಪ್ರವೇ ತನ್ನ ಹೆಂಡತಿ ಆಗಬೇಕು ಅನ್ನುವ ವಾದ ಮಾಡಿದ ಈ ಮೂವರ ಜಗಳವನ್ನು ಕಂಡು ಹರಿಸ್ವಾಮಿಗೆ ಏನು ಮಾಡೋದಕ್ಕೆ ತೋಚದಾಯಿತು ಕತೆ ಹೇಳಿದಂತಹ ಬೇತಾಳ ಅಯ್ಯ ರಾಜ ವಿಕ್ರಮ ಈಗ ನೀನೇ ಹೇಳು ಹರಿಸ್ವಾಮಿ ಮಗಳನ್ನು ಯಾರಿಗೆ ಕೊಡಬೇಕು ಸಮಾಧಾನ ತಿಳಿದೂ ನೀನು ಹೇಳದೆ ಹೋಗ್ ಇದ್ರೆ ನಿನ್ ತಲೆ ಓಡ್ದು ನೂರು ಹೋಳಾದೀತು ಅಂದ ಅನ್ಯ ಮಾರ್ಗ ಕಾಣದೆ ವಿಕ್ರಮ ಬಾಯಿ ಬಿಡ್ತ ಬೇತಾಳ ಹರಿಸ್ವಾಮಿಯು ತನ್ನ ಮಗಳನ್ನ ಆ ಸೂರ್ಯನಿಗೆ ಕೊಡಬೇಕು ಯಾಕೆ ಅಂದ್ರೆ ಅವನು ತನ್ನ ಜೀವದ ಹಂಗನ್ನ ತೊರೆದು ಆ ರಾಕ್ಷಸೆ ನಿರ್ಭೀತಿಯಿಂದ ಹೋರಾಡಿ ಸೋಮಪ್ರಭೆಯನ್ನು ಬಿಡಿಸಿಕೊಂಡು ಬಂದ ಜ್ಞಾನಿ ವಿಜ್ಞಾನಿಗಳು ಕೇವಲ ಈ ಕೆಲಸದಲ್ಲಿ ನೆರವಾದರೂ ಅಷ್ಟೇನೆ ಆದುದರಿಂದ ಸೋಮಪ್ರಭೆಗೆ ತಕ್ಕವನು ಶೂರ ಬ್ರಾಹ್ಮಣನೇ ಅಂತ ಹೇಳ್ತಾ ಇದ್ದಂತೇನೆ ಬೇತಾಳ ಭಲೇ ಭಲೆ ಅಂತ ರಾಜನ ಹೆಗಲಿನಿಂದ ಮಾಯವಾಗಿ ತಾನು ಇದ್ದ ಮರಕ್ಕೆ ಜ್ಯೋತು ಬಿದ್ದ ಇಷ್ಟು ಹೊತ್ತು ನಾವು ಹರಿಸ್ವಾಮಿ ಎಂಬ ಕಥೆನ ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ